ಮೈಸೂರು ಫೆಬ್ರವರಿ 3 ಭಾರತ ಸರ್ಕಾರದ ಟ್ರೇಡ್ ನೇಮ್ ಮತ್ತು ಟ್ರೇಡ್ ಮಾರ್ಕ್ ಹೊಂದಿರುವ ಹಾಗೂ ಕಾಪಿರೈಟ್ ನೋಂದಾಯಿಸಿದ ಶ್ರೀಗರಿ ವಾಹಿನಿ ತನ್ನ ಕಚೇರಿಯನ್ನಿಂದು ಮೈಸೂರಿನ ಹೃದಯ ಭಾಗವಾದ ಕೆಆರ್ ಸರ್ಕಲ್ನ ನಗರ ಬಸ್ ನಿಲ್ದಾಣ ಕಟ್ಟಡದಲ್ಲಿ ಉದ್ಘಾಟನೆ ಮಾಡಿತು. ಉದ್ಘಾಟನೆಯನ್ನು ಶ್ರೀಗರಿ ವಾಹಿನಿಯ ಸಂಸ್ಥಾಪಕರಾದ ಗ್ರಹೇಶ್ವರ ಗಾರುಡಿ ಕೇಂದ್ರಂ ರವರ ಮಾತೃಶ್ರೀಯಾದ ಶ್ರೀಮತಿ ಕಮಲಾಕ್ಷಿ ಪುಟ್ಟರಾಜನ್ ಅವರು ಟೇಪ್ ಕತ್ತರಿಸುವ ಮೂಲಕ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್, ಮಹಿಳಾ ವಿಶೇಷ ಮಾಸಪತ್ರಿಕೆಯ ಸಂಪಾದಕರಾದ ಸುಬ್ಬರಾವ್, ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೈಗಾರಿಕೋದ್ಯಮಿಗಳ ಸರಕು ಸಲಕರಣೆ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ವಿಜಯಶಂಕರ್, ಉಪಾಧ್ಯಕ್ಷರಾದ ಆರ್ ಮಂಜುನಾಥ್, ಜಿಲ್ಲಾ ಸಂಯೋಜಕರಾದ ಮಹದೇವ್, ಸದಸ್ಯರಾದ ಕುಮಾರ್, ಶ್ರೀಗರಿ ವಾಹಿನಿಯ ಕೆಆರ್ಪೇಟೆ ತಾಲೂಕಿನ ವರದಿಗಾರರಾದ ಲೋಕೇಶ್ವಿ, ಮಳವಳ್ಳಿ ತಾಲೂಕಿನ ವರದಿಗಾರರಾದ ಪ್ರತಾಪ್ ಎಬಿ, ಸಿದ್ದುಸ್ವಾಮಿ, ದಿನೇಶ್, ಪ್ರತಾಪ್ ಎಂಪಿ, ಚಂದ್ರಶೇಖರ್ ಎಂಪಿ, ರೊಟೇರಿಯನ್ ಇವಿಎಲ್ಎನ್ ರಾಜು, ರೊಟೇರಿಯನ್ ರಾಧಾ, ರೊಟೇರಿಯನ್ ವಿನಯ್, ಕನಕದರ್ಶಿನಿ ಮಾಸಪತ್ರಿಕೆಯ ಸಂಪಾದಕರಾದ ಹರೀಶ್, ಹಿತೈಷಿ ಇನ್ನು ಮುಂತಾದ ಅನೇಕರು ಹಾಜರಿದ್ದು ಶುಭಾಶಯಗಳನ್ನು ಕೋರಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜ ಅರಸ್, ಶ್ರೀಗರಿ ವಾರ್ತೆಗರಿ ಮೈಸೂರು. ರಾಯರವರ ಗುರುವಾರ ನಮ್ಮ ಶ್ರೀಗರಿ ಟಿವಿಯವರ ಒಂದು ಉದ್ಘಾಟನೆ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭ ಈ ದಿವಸ ಇದೆ ಬಂದಿದೆ. ಇಲ್ಲಿ ನಮ್ಮ ನೆರೆದಿರತಕ್ಕಂತಹ ಎಲ್ಲ ಸ್ನೇಹ ಬಾಂಧವರು ಹಾಗೂ ಶ್ರೀಗರಿ ಅವರ ಕುಟುಂಬದವರು ಮತ್ತು ಶ್ರೀಗರಿಯ ಟಿವಿ ತಂಡದ ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಗರಿ ಶ್ರೀಕೃಷ್ಣನ ಇರತಕ್ಕಂತಹ ನವಿಲುಗರಿ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಲಕ್ಷ್ಮಿ ತಾಂಡವಾಡಬೇಕು, ಗರಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರನ್ನು ಕೂಡ ಇರಬೇಕು ಅನ್ನತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸ್ತಾ ಶುಭವನ್ನು ಹಾರೈಸ್ತಾ ತಾಯಿ ಚಾಮುಂಡೇಶ್ವರಿ ದೇವಿ ಶ್ರೀಗರಿ ಟಿವಿಯನ್ನು ಪ್ರತಿ ಮನೆ ಮನೆಗಳಲ್ಲೂ ಕೂಡ ಬರುವಂತೆ ಪ್ರಸಾರ ಆಗಲಿ. ಇದನ್ನು ಪ್ರತಿಯೊಬ್ಬರೂ ಕೂಡ ಮನಸ್ಸನ್ನು ಇಟ್ಟು ಹೃದಯಪೂರ್ವಕವಾಗಿ ಇದನ್ನು ಆಲಿಸಬೇಕು, ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಬೇಕು, ಸಂತೋಷ ಪಡಬೇಕು. ಎಂಟರ್ಟೈನ್ಮೆಂಟ್ ಅಂತ ಏನಿದೆ ಆ ಎಂಟರ್ಟೈನ್ಮೆಂಟ್ಗೆ ಶ್ರೀಗರಿ ಅನ್ನತಕ್ಕಂಥದ್ದು ಮೇಲ್ಗೈಯ ಬರಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರೂ ಕೂಡ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನ್ನ ಹೆಸರು ಸುಬ್ರಾವ್ ಅಂತೇಳಿ, ಮಹಿಳಾ ವಿಶೇಷ ಪತ್ರಿಕೆಯ ಸಂಪಾದಕ ನಾನು. ಸೊ ಹಾಗಾಗಿ ಜೊತೆ ಜೊತೆಯಲ್ಲಿ ನಾವು ಕೂಡ ಶ್ರೀ ಗ್ರಹೇಶ್ವರವರು ಕೂಡ ಮತ್ತು ಅರಸೂರವರು ಮಹೇಶ್ ಅವರು ಜೊತೆಯಲ್ಲಿ ಏನಿದ್ದೇ ನಾವು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಶ್ರೀಗರಿಯನ್ನು ಗರಿಗರಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೊಸರಿಯಂತೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಡಣ ತೊಡಣ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸ್ನೇಹಿತರಿಗೆ ಮತ್ತು ಮೈಸೂರು ನಗರ ಜನತೆಗೆ ನಮಸ್ಕಾರ. ಇಂದು ಮೈಸೂರಿನ ಹೃದಯ ಭಾಗದಲ್ಲಿ KSRTC ಬಿಲ್ಡಿಂಗಲ್ಲಿ ಶ್ರೀಗರಿ ಚಾನೆಲ್ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು ಮತ್ತು ಶ್ರೀಗರಿ ಈಗಾಗಲೇ 3 ವರ್ಷಗಳಿಂದ ಸತತವಾಗಿ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ರಾಜಕೀಯದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ಶಿಕ್ಷಣದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ಜಾತಿ ಆಧಾರದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ಅಸ್ಪೃಶ್ಯತೆಯನ್ನು ಇವೆಲ್ಲವೂ ಕೂಡ ನಿರಂತರವಾಗಿ ಶ್ರೀಗರಿ ಅದರ ತನ್ನ ಸತ್ಯವನ್ನು ಹೇಳ್ಕೊಂತ ಬರ್ತಾ ಇದೆ. ಇವತ್ತು ಒಂದು ಬಹಳ KSRTC ಕಟ್ಟಡದಲ್ಲಿ ರವಿ ಮತ್ತು ಅವರ ಬಳಗ ಇವತ್ತೆಲ್ಲರೂ ಕೂಡ ಉದ್ಘಾಟನೆ ಮಾಡಿದರೆ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಸತ್ಯವನ್ನು ಸತ್ಯ ಅಂತ ಹೇಳೋದ್ರ ಮೂಲಕ ಈ ಚಾನೆಲ್ಲು ಬಹಳಷ್ಟು ದಿನಗಳ ಕಾಲ ಗಿರುವ ಉಳಿಲಿ ಅಂತಕ್ಕಂಥದ್ದು ನಾನು ಹಾರೈಸ್ತೀನಿ. ಯಾವತ್ತೂ ಕೂಡ ಈಗಾಗಲೇ ಲೋಕಲ್ ಚಾನೆಲ್ಗಳು ತುಂಬ ಇದೆ, ಆದರೆ ಅವೆಲ್ಲೂ ಕೂಡ ತಮ್ಮ ಖಾಸಗಿ ಬದುಕೋಸ್ಕರ ಚಾನೆಲ್ ಇರಬಾರ್ದು, ಪತ್ರಕರ್ತರು ಇರಬಾರ್ದು, ಸತ್ಯ ಹೇಳದೆ ಬರಹಗಾರರು ಚಿಂತಕರದು ಈ ರೀತಿ ಚಾನೆಲ್ಗಳು ಇದಿದ್ರೆ ಮಾತ್ರ ಅದು ಸಮಾಜಕ್ಕೆ ಒಳತಾಗಿರ್ತದೆ. ರಾಜಕೀಯದ ಒಂದು ಇವತ್ತಿನ ಪರಿಸ್ಥಿತಿಲಿ
भ्रष्ट व्यवस्थे आड़ अवेलूड हिमर्सर यार अंत मध्यम टी वीवू कराटिट्रे नम सामान जन पाता को सन्मान्य संविधान बाबा साहेब अंबेडकर यी अगौरवने राज्यद्यंत होराट नड़ीतने मध्यम प्रचार आगता मध्यम अगर न्याय पड़ेतु मल्लिकार्जुन गौड़ हम दिन इन ये राज्य सरकार केंद्र सरकार गमन चानल प्रचार कैदी इंत सदर्भ में वायी शुभवी वाले मुझे दिन दुड समस्या आरसे नाम जय भी गरी निम्म मनदाळद गरी।